ಮಲ್ಟಿ ಸ್ಟಾರ್ ಕಾಸ್ಟ್ ಅಂತ ಹೇಳಿದಾಗ ಸೊ ಕಥೆ ಹೇಳಿದಾಗ್ಲೇ ಅನ್ಸುತ್ತೆ ಬರೀ ನಿಮ್ಮ ಲೈನ್ ಮಾತ್ರ ಹೇಳಿರಲ್ಲ ಯೂಶ್ವಲಿ ಡೈರೆಕ್ಟರ್ಸ್, ಬೇರೆಯವ್ರ ಕಥೆನೂ ಹೇಳಿರ್ತಾರೆ. ಅವಾಗ ಅನ್ಸಿರ್ಲಿಕ್ಕೆ ಉಂಟ ನನಗೆ ಇದ್ ಬೇಡ ಆ ಕ್ಯಾರೆಕ್ಟರ್ ಮಾಡ್ತೀನಿ ನಾನು, ಭಾವನಾ ಅವ್ರ ಕ್ಯಾರೆಕ್ಟರ್ ಅಥವಾ ಅರ್ಚನಾ ಅವ್ರ ಕ್ಯಾರೆಕ್ಟರ್ ಅಥವಾ ಸಂಯುಕ್ತ, ಸೊ ಯಾರಾದ್ರೂ ಒಂದು ಕ್ಯಾರೆಕ್ಟರ್ ನನಗೆ ಇದ್ಬೇಕು ಅಂತ ಏನಾದ್ರು ಕೇಳಿದ್ದುಂಟ ನೀವು? ನಾನು ಯಾವತ್ತೂ ಕೇಳಿಲ್ಲ. ಇನ್ಫ್ಯಾಕ್ಟ್ ನನಗೆ ಸನಿಹಾನೇ ಹೇಳಿದ್ರು, ಆ್ಯಂಡ್ ನಾನು ಹೇಳಿದ್ದೆ ಕೂಡ ನನಗೆ ಸನಿಹ ತುಂಬ ಕನೆಕ್ಟ್ ಆಗ್ತಾಳೆ ಅಂತ. ಐ ಥಿಂಕ್ ಫಾರ್ ಮೈ ಏಜ್ ಗ್ರೂಪ್ ಆ್ಯಂಡ್ ದ ವೇ ಶಿ ಥಿಂಗ್ಸ್, ಅವಳಿರುವಂಥ ಆಂಬಿಷಿಯಸ್ ಕ್ಯಾರೆಕ್ಟರ್ ಆ್ಯಂಡ್ ಅವಳೊಂದು ವರ್ಕಿಂಗ್ ವುಮನ್ನ ರೆಪ್ರೆಸೆಂಟ್ ಮಾಡ್ತಾಳೆ, ಅವಳು ಫೇಸ್ ಮಾಡುವಂಥ ಚಾಲೆಂಜಸ್ ತುಂಬ ಸ್ಟೀರಿಯೋಟೈಪ್ಸ್ನ ಒಂಥರ ಬ್ರೇಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ, ಅದನ್ನು ನಾನು ಪ್ರಯತ್ನ ಪಡ್ತಿರ್ತೀನಿ ಒಂದಷ್ಟು. ಸೊ ನನಗೆ ಆ ಥರ ಅನಿಸಿರ್ಲಿಲ್ಲ, ಬಟ್ ಆಫ್ಕೋರ್ಸ್ ಕತೆ ಕೇಳಬೇಕಾದ್ರೆ ಯು ಡೂ ಲೈಕ್ ಅದರ್ ಕ್ಯಾರೆಕ್ಟರ್ಸ್, ಓ ಇವ್ರದ್ದು ಎಷ್ಟು ಚೆನ್ನಾಗಿದೆ, ಇವ್ರದ್ದು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಪರ್ಸ್ನಲಿ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಅವರು ಪ್ರತಿಯೊಂದು ಪಾತ್ರಕ್ಕೂ ಬರೆದಿರುವಂಥ ರೀತಿ, ಹುಡುಗರ ಪಾತ್ರಗಳಾಗಿರಲಿ ಆ್ಯಂಡ್ ಹುಡುಗಿರ್ ಪಾತ್ರಗಳಾಗಿರಲಿ, ಭಾವನಾ ಅವ್ರದ್ದು, ಅರ್ಚನಾ ಅವ್ರದ್ದು, ಸಂಯುಕ್ತ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸ್ಟೋರಿ. ಯಾವುದು ಕೂಡ ಹಿಂಗೆ ಸುಮ್ಮನೆ ಒಂಥರ ಟಾಪ್ ಪ್ಲೇಯರಲ್ಲಿ ಅವ್ರು ಬರ್ಕೊಂಡು ಹೋಗಿಲ್ಲ, ಎಲ್ಲದಕ್ಕೂ ಒಂದು ಡೆಪ್ತ್ ಇದೆ ಆ್ಯಂಡ್ ಐ ಥಿಂಕ್ ದಟ್ ಈಸ್ ವೆರಿ ಬ್ಯೂಟಿಫುಲ್, ಬಿಕಾಸ್ ಯೂಶ್ವಲಿ ವುಮೆನ್ ಕ್ಯಾರೆಕ್ಟರ್ಸ್ನ ಅಷ್ಟೇ ಎಕ್ಸ್ಪ್ಲೋರ್ ಮಾಡಲ್ಲ. ಜಗನ್ನಾಥ್ ಅವರು ತುಂಬ ಒಳ್ಳೆ ರೈಟರ್ ಬೇಸಿಕ್ಲಿ ಆ್ಯಂಡ್ ಅವರು ಲಿರಿಸಿಸ್ಟ್ ಆಗಿ ಬರಬೇಕು ಅಂತ ಅಂದ್ಕೊಂಡವರು ಇವಾಗ ಕತೆ ಬರೆದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಪಾತ್ರ ಕೂಡ ನಿಮಗೆ, ನಾವು ನಿಮಗೆ ಎಲ್ಲೂ ಕಾಣಿಸಲ್ಲ ಸಿನಿಮಾದಲ್ಲಿ, ನಿಮಗೆ ಆ ಪಾತ್ರಗಳು ಕಾಣಿಸ್ತಾರೆ ಆ್ಯಂಡ್ ಆ ಪಾತ್ರದ ಮೇಲೆ ನಿಮಗೊಂದು ಪ್ರೀತಿ ಹುಟ್ಟುತ್ತೆ. ನನಗೆ ಅದೇನು ಆಕ್ಚುಲಿ ನಿಮ್ಮ ಪಾತ್ರ ಅರ್ಚನಾ ಅವ್ರು ಕೇಳಿದ್ರಿ, ರಿಮೆಂಬರ್ ಅರ್ಚನಾ ಅವ್ರಿಗೆ ನಿಮ್ಮ ಪಾತ್ರ ಮಾಡಕ್ಕೆ ಇಷ್ಟ ಇತ್ತು, ನೋ ದಿಸ್ ಅವ್ರಿಗೆ ಇಷ್ಟ ಆಯ್ತು. ಸೊ ಅದನ್ನ ರಮೇಶ್ ಸರ್ ನನ್ಗೆ ಇಲ್ಲಿ ನನ್ನ ಪಾತ್ರ ಬೇರೆಯವರು ಕೇಳಿಲ್ಲ, ನಾನು ನನಗೂ ಕೂಡ ಬೇರೆಯವ್ರ ಪಾತ್ರ ಮಾಡಬೇಕು ಅಂತ ಅನಿಸ್ಲಿಲ್ಲ. ಅದು ಕುಮಾರ್ ನನ್ನ ಪಾತ್ರ ಹೇಳಿದಾಗ ಐ ಥಾಟ್ ಇಟ್ ಇಸ್ ಮೆಂಟ್ ಫಾರ್ ಮಿ, ನನಗೆ ಅಫ್ಕೋರ್ಸ್ ಇಷ್ಟ ಆಗೋದಿದೆ ಬೇರೆ ಪಾತ್ರಗಳು, ಬಟ್ ಈ ಪಾತ್ರ ನಾನೇ ಮಾಡಬೇಕು, ನನಗೆ ಸೂಟ್ ಆಗುತ್ತೆ ಅಂತ ನನಗೆ ಅನಿಸ್ಬಿಡ್ತದೆ. ಆ್ಯಂಡ್ ಅವರು ಕೂಡ ಅಪ್ರೋಚ್ ಮಾಡಿದ್ದಿದೆ ಪಾತ್ರಕ್ಕೆ. ಆ್ಯಂಡ್ ಇದ್ರಲ್ಲಿ ನನಗೆ ಅದೇ ಟೀನೇಜಲ್ಲಿ ಕಾಣಿಸ್ಕೊಂಡಿದ್ದೀನಿ, ಮತ್ತು ಮಿಡ್ ಟ್ವೆಂಟೀಸಲ್ಲಿ ಇವೆಲ್ಲ ಕಾಣಿಸ್ಕೊಂಡಿದ್ದೀನಿ. ದ್ಯಾಟ್ ವಾಸ್ ಕ್ವೈಟ್ ಈಸಿ. ನನಗೆ ಸ್ವಲ್ಪ ಚಾಲೆಂಜ್ ಯಾವುದು ಅನಿಸ್ತು ಅಂತ ಪ್ಲೇಯಿಂಗ್ ಕುಮಾರ್, ಮ್ಯಾರೀಡ್ ಆದಮೇಲೆ ಮದುವೆ ಆದಮೇಲೆ ಹೇಗಿರ್ತಾರೆ, ಅವನ್ನ ಹೆಂಡತಿನ ಹೇಗೆ ನೋಡ್ಕೋತಾನೆ, ಹೇಗೆ ಪ್ರೀತಿ ಮಾಡ್ತಾನೆ, ಗರ್ಲ್ಫ್ರೆಂಡ್ ಜೊತೆ ಇರೋವಂತಹ ಅಟ್ಯಾಚ್ಮೆಂಟ್, ಆ ಕ್ಲೋಸ್ನೆಸ್, ಆ ಕಾಸಿನ ಅಥವಾ ಫ್ರೆಂಡ್ಶಿಪ್ ಏನೇನಿರುತ್ತೆ ಅದನ್ನೇ ಹೆಂಡತಿಗೂ ತೋರಿಸ್ಬೇಕಾ ಅಥವಾ ಅಲ್ಲಿ ಯಾವ ಥರ ಪ್ರೀತಿ ತೋರಿಸಿದ್ರೆ ಹೇಗಿರುತ್ತೆ. ಆ್ಯಂಡ್ ಜಗಳ, ಆಫ್ಟರ್ ಟಾಕ್ ಅಬೌಟ್ ಇಟ್, ಜಗಳದ್ದು ಸೀನ್ಗಳು ಒಂದಷ್ಟಿದೆ, ಜಗಳದಲ್ಲೂ ಒಂದು ಕೆಮಿಸ್ಟ್ರಿಗೆ ನೋಡ್ತೀರಾ ಇದರಲ್ಲಿ ನಂದು ಐಶಾನಿದು, ಯೂಶಲಿ ಪ್ರೀತಿಲಿ ಕೆಮಿಸ್ಟ್ರಿ ನೋಡೇ ನೋಡ್ತೀರಾ, ಜಗಳದಲ್ಲಿ ಒಂದು ಕೆಮಿಸ್ಟ್ರಿ ನೋಡ್ತೀರಾ ಇದರಲ್ಲಿ. ಸೊ ನನಗೆ ದಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಅವನು ಫ್ರಸ್ಟ್ರೇಟೆಡ್ ಆಗಿರ್ತಾನೆ, ಹೆಂಡ್ತಿನ ಪ್ರೀತಿ ಮಾಡಿದ್ದು ಹುಡುಗಿನೇ ಮದುವೆ ಆದಾಗ ಅವನನ್ನ ಎಷ್ಟು ಪ್ರೀತಿ ನೋಡ್ಕೋತಾನೆ, ಆ ಪ್ರೀತಿಯಿಂದನೇ ನೋಡ್ಕೋತಿರ್ತಾನ, ಇಲ್ಲ ಸ್ವಲ್ಪ ಕಮ್ಮಿ ಆದರೂ ಕೂಡ ಹೇಳ್ಕೊಳಕ್ಕೆ ಆಗದೇ ಇರೋ ಥರ ಪ್ರೀತಿ ಇರುತ್ತಾ. ಸೊ ಈ ಥರದ ಒಂದಷ್ಟು ಸಣ್ಣ ಪುಟ್ಟದ್ದು ಕ್ವೆಶನ್ಸ್ ಇತ್ತು. ಆ್ಯಂಡ್ ಮೈ ಡೈರೆಕ್ಟರ್ ಅದನ್ನು ಹೇಳ್ಕೊಟ್ರು, ಹೆಂಗಿರುತ್ತೆ ಹಂಗಿರುತ್ತೆ, ಅವ್ರ ಫ್ರೆಂಡ್ಸಲ್ಲಿ ನೋಡಿರೋಂಥ ಇನ್ಸಿಡೆಂಟ್ಗಳೆಲ್ಲ ಹೇಳಿದ್ರು ಈ ಥರ ಮಾಡ್ತಾರೆ ಅಂತ. ಹೇಳ್ಬೋದಂದ್ರೆ ನಮ್ಮಿಬ್ರು ಪಾತ್ರ, ನನ್ನ ಕ್ಯಾರೆಕ್ಟರ್ ಅಂದರೆ ನಾಟ್ ಸೋಲ್ಲಿ ಬೇಸ್ಡ್ ಆನ್ ಸಮಥಿಂಗ್, ಬಟ್ ದ ಸಿಚುವೇಶನ್ ಬರೋದು ಅವ್ರದ್ದು ಒಂದು ಫ್ರೆಂಡ್ಸ್ದು ಸಿಚುವೇಶನ್ ಬಂದಿತ್ತು, ಅದೇ ರೀತಿ ಇಟ್ಟಿದ್ದಾರೆ ನಮ್ಮ. ಇನ್ಫ್ಯಾಕ್ಟ್ ವಿ ಮೆಟ್ ದೆಮ್. ಓ ಯಾ 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 ಯಾ, ಓಕೆ ಓಕೆ ಓಕೆ. ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಆಗಿತ್ತು ಒಂದಷ್ಟು ಕಥೆ, ಅಂದ್ರೆ ಕಂಪ್ಲೀಟ್ಲಿ ಅಲ್ಲ ಬಟ್ ಒಂದು ಸಮ್ ಚಾಲೆಂಜಸ್ ಅವ್ರು ಫೇಸ್ ಮಾಡಿರೋದೆಲ್ಲ ಅದನ್ನ ರಿಯಲಿಸ್ಟಿಕ್ ಆಗಿ ಇಟ್ಟಿದ್ದಾರೆ, ನಾವು ಅವ್ರನ್ನ ಮೀಟ್ ಕೂಡ ಮಾಡಿದ್ವಿ. ಹೌದು. ಆಮೇಲೆ ನನ್ನ ಪಾತ್ರದ ಇನ್ನೊಂದು ವಿಶೇಷತೆ ಏನಂದ್ರೆ ರೆಹಮಾನ್ ಸರ್ ಯೂಶಲಿ ಏನು ಹೇಳ್ತಾರೆ, ಪ್ರೀತಿ ಮಾಡಬೇಡ, ಪ್ರೀತಿ ಮಾಡಿದ್ರೆ ಹಾಳಾಗ್ತೀಯ, ಲವ್ ಯಾಕೋ ಮಾಡ್ತೀಯ, ಉತ್ತರ ಆಗಲ್ಲ ಕಣೋ, ಬೇಡ ಲವ್ ಮಾಡಿ ಹಾಳಾಗಬೇಡ ಅಂತ ಬೈತಾರಲ್ವ ಎಲ್ಲರೂ, ಇದರಲ್ಲಿ ಕುಮಾರ್ ದಟ್ ಇಸ್ ಮೀ ಲವ್ ಮಾಡಿ ಕೂಡ ಉದ್ಧಾರ ಆಗ್ತಾನೆ, ಅದು ಒಂದು ತುಂಬಾ ಜನ ಪ್ರೇಮಿಗಳಿಗೆ ಲವ್ ಮಾಡಿ ಉದ್ಧಾರ ತುಂಬಾ ಜನ. ಅದು ಯೂಶಲಿ ಕಾಲೇಜಲ್ಲೆಲ್ಲ ಪ್ರೀತಿ ಮಾಡಿಬಿಡ ಹಾಳಾಗ್ಬಿಡ್ತೀನಿ, ನನ್ನ ಕರಿಯರ್ ಮೇಲೆ ಫೋಕಸ್, ಕರಿಯರ್ ಇಂಪಾರ್ಟೆಂಟ್ ಕೊಡು, ಅದ್ರ ಬಗ್ಗೆ ಫೋಕಸ್ ಮಾಡು ಅಂತ. ಬಟ್ ಕುಮಾರ್ ಬ್ಯಾಲೆನ್ಸಸ್ ಇನ್ ವೆರಿ ನೈಸ್ ವೇ. ಲವ್ಲಿ ಲವ್ಲಿ ಲವ್ಲಿ. ಸೊ ಹೊಂದಿಸಿ ನೀಟ್ ಆಗಿ ಬರ್ದಿದ್ದೀರಿ ಕುಮಾರ್. ಓಕೆ, ಎನಿವೇ ಫೆಬ್ರವರಿ 10th ರಿಲೀಸ್ ಆಗ್ತಾ ಇದೆ, ಅದಾದ ತಕ್ಷಣ ಪ್ರೇಮಿಗಳ ದಿನ. ಸೊ ಹಾಗಾಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂತಹ ಒಂದು ಸಬ್ಜೆಕ್ಟ್ ತಗೊಂಡು ಬರ್ತಾ ಇದೆ ಸಿನಿಮಾ. ಒಳ್ಳೇದಾಗ್ಲಿ ಹೊಂದಿಸಿ ಬರೆಯಿರಿ. ಅಫ್ಕೋರ್ಸ್ ಈಗಾಗಲೇ ಟೈಟ್ಲಿಂದನೇ ಎಲ್ರಿಗೂ ಒಂದು ಅಟ್ರಾಕ್ಟ್ ಆಗಿತ್ತು, ಆ್ಯಂಡ್ ಈಗ ಸಾಂಗ್ಸ್ ಬೇರೆ ಬಂದಿರೋದ್ರಿಂದ ತುಂಬ ಖುಷಿಯಾಗಿದೆ ಸಾಂಗ್ಸ್ಗಳನ್ನು ಕೇಳಿ. ಒಂದು ಕ್ಯೂರಿಯಾಸಿಟಿ ಅಂತೂ ಬಿಲ್ಡ್ ಆಗಿದೆ, ನಿಮ್ಮ ಸಿನಿಮಾ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ ಇದೆ.
All the very best. Thank you so much. Thank you, Ramesh, and you've always been my favorite host. Thank you so much. Thank you so much.